ರಿಯಾಲಿಟಿ ಏನಂದ್ರೆ, ನೀವು ಹೊಸ ವಿಷಯಗಳನ್ನ ಇಂಟ್ರೊಡ್ಯೂಸ್ ಮಾಡಿದಲ್ಲೇ ಒಳ್ಳೆ ರೀತಿ ನಿಮ್ಮ ಕೆಲಸ ಏನಿದೆಯೋ ಅದನ್ನ ನೀವು ಚೆನ್ನಾಗಿ ಮಾಡಿದ್ದೀರಾ, ನೀವು ಗೆದ್ದಿದ್ದೀರಾ, ಅವ್ರು ಗೆದ್ದಿಲ್ಲ. ನೀವು ಮಾಡಲ್ಲ ಅಂತ ಹೇಳಿದ್ರಿ, ಕೊನೆಗೂ ನೀವು ಮಾಡಲಿಲ್ಲ. ಅವ್ರಿಗೆ ಏನಂತ ಅನ್ನಿಸ್ತೋ, ಅಯ್ಯೋ ಇವ್ರು ತಲೆ ತಿಂತಾರಪ್ಪ ಹೇಳಿದ್ದನ್ನ ಹೇಳ್ತಾರೆ ಅಂತ. ಬಟ್ ಯು ಆರ್ ಸ್ಮಾರ್ಟ್ ಇನಫ್ ಟು ಆಕ್ಟ್ ಡಮ್. ಯುವರ್ ಎಕ್ಸ್ಪ್ರೆಷನ್ ಇಸ್ ಸಚ್ ದಟ್ ನೀವು ಅವ್ರಿಗೆ ತೋರಿಸ್ಕೊಡ್ತಾ ಇದ್ದೀರಾ, ನನಗೇನು ಗೊತ್ತಿದೆಯೋ ಅದನ್ನು ನಾನು ಮಾಡ್ತೀನಿ. ನೀವೇನಾದ್ರು ಹೊಸ ವಿಷಯ ಅದನ್ನು ಹೇಳಿಬಿಟ್ರೆ, ಇಲ್ಲ ಸರ್ ಇದು ಏನಾಗುತ್ತೆ ಅಂತ ನಾನು ಸೈನ್ ಮಾಡಿದ್ರೆ ಮ್ಯಾನೇಜರ್ ಬೈತಾರೆ ಅಂದರೆ, ಅವಾಗ ಅವರು ಅವ್ರನ್ನ ನಾನು ಮಾತಾಡಿಸ್ತೀನಿ ಅಂತಾರೆ. ಹೊಸ ಎಲಿಮೆಂಟ್ಸ್ನ ಇಂಟ್ರೊಡ್ಯೂಸ್ ಮಾಡಬಾರ್ದು. ಹೇಳಿದ್ದನ್ನೇ 8 ಸತಿ ಹೇಳಬೇಕು. ಯು ಶುಡ್ ರೂಲ್ ದ ರೂಮ್ ಫ್ರಮ್ ದ ಸ್ಪಾಟ್ ವೇರ್ ಯು ಆರ್ ಸಿಟ್ಟಿಂಗ್. ಯುವರ್ ಎಕ್ಸ್ಪ್ರೆಷನ್ ಶುಡ್ ಬಿ ಸಚ್ ದಟ್ ನೀವು ಪಕ್ಕ ನಿಮ್ಮ ಒಂದು ಸ್ಟ್ಯಾಂಡ್ನ ಮೈಂಟೈನ್ ಮಾಡಬೇಕು. ಆಮೇಲೆ ತಿರ್ಚಬಾರ್ದು. ಅವ್ರು 8 ಸತಿ ಕೇಳಲಿ, ಸರ್ ಐ ಆಮ್ ಸೋ ಸಾರಿ ಸರ್, ನಾನು ನಿಮ್ಗೆ ಹೇಳಿದ್ದೇನಂದರೆ ಈ ರಿಕ್ವೈರ್ಮೆಂಟ್ ಇದೆ. 8 ಸತಿ ಹೇಳಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ಬೇರೆ ವಿಷಯದಲ್ಲಿ ಈ ಕೆಲಸದ ಬಗ್ಗೆ ಜಗಳಾಡೋಕ್ಕಾಗಲ್ಲ. ಅವ್ರು ತುಂಬ ರೂಢಾಗಿ ಹೇಳಿದ್ರು ಸರ್ ಅಂತ ಅದೇ ಒಂದು ಇಶ್ಯೂ ಆಗುತ್ತೆ ಅಲ್ವಾ. ಸೊ ಯುವರ್ ಎಕ್ಸ್ಪ್ರೆಷನ್ ಶುಡ್ ಬಿ ಸಾಫ್ಟ್ ಬಟ್ ಫರ್ಮ್. ಹೇಳೋ ರೀತಿಯಲ್ಲಿ ನೀವು ಚೆನ್ನಾಗಿ ಮಾತಾಡಬೇಕು. ಆದರೆ ಇದಕ್ಕೆ ನೀವು ಏನು ಮಾಡಬೇಕು, ಇಂಗ್ಲೀಷ್ನಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಾಗಬೇಕು ಅಂದರೆ ನಿಮಗೆ ಒಳ್ಳೆಯ ರೀತಿ ಬೇಸಿಕ್ ಸೆಂಟೆನ್ಸಸ್ ಬರಬೇಕು. ಯಾಕೆ ಅಂದರೆ ನೀವು ಕನ್ನಡದಲ್ಲಿ ಹೆಂಗೆ ಮಾತಾಡ್ತೀರಾ, ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಕನ್ನಡದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ನಿಮ್ಮ ಆಫೀಸಲ್ಲಿ ಇದ್ದೀನಿ, ಎಲ್ಲ ಆಫೀಸಲ್ಲಿ ಕೂತ್ಕೊಂಡಿದ್ದೀವಿ, ಸಡನ್ನಾಗಿ ನಾನು ಕೇಳ್ತೀನಿ ನಿಮಗೆ, ಸರ್ ಊಟ ಆಯ್ತಾ ಅಂತ. ಓ ಏನು ಸರ್ ಹಿಂಗೆ ಕೇಳ್ತೀರಾ, 1 ಗಂಟೆ ಆಗೋಯ್ತು ಅದರಲ್ಲೆಲ್ಲ ನಾವು ಪಕ್ಕ ಸರ್ ಅಂತೀರ. ನಾನು ಕೇಳೋದು 3 ನಿಮಿಷ ಆದಮೇಲೆ ಇನ್ನೊಬ್ರು ಬಂದ್ಬಿಟ್ಟು, ಸರ್ ಊಟ ಆಯ್ತಾ ಅಂತಾರೆ. ಸರ್ ಬಿಸಿ ಬೇಡವ ಸಕ್ಕತ್ತಾಗಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತೀರ. ಮತ್ತೆ ಇನ್ನೊಬ್ರು ಬಂದ್ಬಿಟ್ಟು, ಸರ್ ಊಟ ಆಯ್ತಾ ಅಂತಾರೆ. ಅವಾಗ ನೀವೇನಂತೀರಾ, ಸರ್ ಏನು ಸರ್ ನೀವು ಹಿಂಗೆ ಕೇಳ್ತೀರಾ, ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ, ಏನು ಇಂಥ ಊಟ ಬಡಿಸ್ಬಿಟ್ಟು ನೀವು ಊಟ ಆಯ್ತಾ ಅಂತ ಕೇಳ್ತೀರಲ್ಲ ಅಂತೀರ. ಮತ್ತೆ ಇನ್ನೊಬ್ರು ಬಂದು ಕೇಳ್ತಾರೆ, ಊಟ ಆಯ್ತಾ ಶುರು ಮಾಡೋಣ ಅಂತ. ಸರ್ ಅದೆಲ್ಲ ಪರ್ಫೆಕ್ಟ್ ಆಯಿತು, ಬನ್ನಿ ಇವಾಗ ನಿಮ್ದು ಏನು ಕೆಲಸ ಇದೆಯೋ ಕೇಳೋಣ ಬನ್ನಿ ಅಂತೀರ. ಸೊ ರಿಯಾಲಿಟಿ ಏನು, ಒಂದೇ ಮಾತನ್ನು ನೀವು 8 ಎಕ್ಸ್ಪ್ರೆಷನಲ್ಲಿ ಹೇಳಿದ್ರಿ. ಆದರೆ ಇಂಗ್ಲೀಷ್ನಲ್ಲಿ ಏನಾಗುತ್ತಾ, ಇದೇ ಸಿಚುವೇಶನ್ನು ಇದೇ ಥರ ನೀವು ಆಫೀಸ್ನಲ್ಲಿ ಊಟ ಮಾಡ್ಕೊಂಡಿದ್ದೀರಾ, ನಾನು ಬರ್ತೀನಿ ಕೇಳ್ತೀನಿ, ಸರ್ ಡಿಡ್ ಯು ಹ್ಯಾವ್ ಲಂಚ್ ಅಂತೀನಿ, ಎಸ್ ಸರ್ ಅಂತೀನಿ. ಮತ್ತು ಇನ್ನೊಬ್ರು ಬಂದು ಕೇಳ್ತಾರೆ, ಡಿಡ್ ಯು ಹ್ಯಾವ್ ಲಂಚ್ ಅಂತ, ಎಸ್ ಸರ್ ಅಂತೀನಿ. ಮತ್ತು ಇನ್ನೊಬ್ರು ಬಂದು ಕೇಳ್ತಾರೆ, ಸರ್ ಡಿಡ್ ಯು ಹ್ಯಾವ್ ಲಂಚ್ ಅಲ್ಲಿ ಸ್ಟಾರ್ಟ್ ಅಂದರೆ, ಎಸ್ ಸರ್. ಏನಾಗುತ್ತೆ ಅಂದರೆ, ನೀವು ನಿಮ್ಮ ಯೋಚನೆ ಇದೆಯಲ್ಲ ಅದನ್ನು ಬೇರೆಯವ್ರಿಗೆ ವ್ಯಕ್ತಪಡಿಸೋದ್ರಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಎಷ್ಟೇ ಚೆನ್ನಾಗಿದ್ರು ನಿಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಿಲ್ಲದೆ ಇರೋ ಕಾರಣದಿಂದ ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಇಮ್ಯಾಜಿನೇಷನ್ ಚೆನ್ನಾಗಿದೆ, ಭಾಷೆಗೆ ಬುದ್ಧಿಗೆ ಕನೆಕ್ಷನ್ ಇಲ್ಲ, ಭಾಷೆನ ನೀವು ಒಳ್ಳೆ ರೀತಿ ಉಪಯೋಗಿಸೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಬುದ್ಧಿ ನನಗಿಲ್ಲ ಸರ್, ಬುದ್ಧಿ ಏನು ಭಾಷೆ ಕಲಿಯೋ ಅಷ್ಟು ಬುದ್ಧಿ ಇಲ್ಲ ಅಂತ ಹೇಳಬೇಡಿ. ಯಾಕಂದ್ರೆ ಸ್ವಾಭಾವಿಕ ಗುಣ ಇದೆ ಎಲ್ಲರಿಗೂ, ಭಾಷೆ ಕಲಿಯೋ ಸ್ವಾಭಾವಿಕ ಗುಣ ಎಲ್ಲರಲ್ಲೂ. ಒಂದು ಎನ್ವೈರನ್ಮೆಂಟ್ ಅಲ್ಲಿ ನಿಮ್ಗೆ ಬಿಟ್ಬಿಟ್ರೆ ಆ ಎನ್ವೈರನ್ಮೆಂಟ್ ಇಂದ ನೀವು ಕಲ್ತು ಬಿಡ್ತೀರ. ಇಂಗ್ಲಿಷ್ ಅನ್ನು ನೀವು ಅಟ್ಮಾಸ್ಫಿಯರ್ ಇಂದ ಕಲಿಬೇಕು, ಗ್ರಾಮರ್ ಇಂದ ಕಲಿಬಾರ್ದು. ನೀವು ವ್ಯಾಕರಣದಿಂದ ಕಲಿಯಕ್ಕೆ ಹೋಗಬೇಡಿ, ವ್ಯಾಕರಣಕ್ಕಿಂತ ಇಂಪಾರ್ಟೆಂಟ್ ಅಟ್ಮಾಸ್ಫಿಯರ್, ಅದರಿಂದ ಕಲಿಯಿರಿ ಇಂಗ್ಲೀಷ್ನ. ನೀವು ಕ್ಲಾಸಿಗೆ ಬರ್ತೀರಾ, ನಾವಿಲ್ಲಿ 2 ತಿಂಗಳು ಕೋರ್ಸ್ ಮಾಡ್ತೀವಿ, ಬೆಳಗಿಂದ ರಾತ್ರಿ ತಂಗ ಬೇಕಾದ್ರೆ ಕೂತ್ಕೊಳ್ಳಿ, ಇಲ್ಲಾಂದ್ರೆ 3 ಗಂಟೆ ಕೂತ್ಕೊಳ್ಳಿ, ಇಲ್ಲಾಂದ್ರೆ 4 ತಿಂಗಳು 1.5 ಗಂಟೆ ಕೂತ್ಕೊಳ್ಳಿ, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8:30 ತನಕ ಪಾಠ ಇರುತ್ತೆ. ನಿಮಗೆ ಯಾವ ಥರ ಅಟ್ಮಾಸ್ಫಿಯರ್ ಕೊಡ್ತೀವಿ ಅಂದರೆ ನಿಮಗೆ ಕಂಫರ್ಟ್ ಬಂದ್ಬಿಡುತ್ತೆ, ಫ್ರೆಂಡ್ಸ್ ಆಗ್ತಾರೆ, ನೀವು ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಾಗತ್ತೆ, ಪ್ರಾಕ್ಟೀಸ್ ಸಿಗತ್ತೆ, ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಸಿಗತ್ತೆ. 2 ತಿಂಗಳು ನೀವು 120 ಗಂಟೆ ಇದೇ ಕೆಲಸ ಮಾಡಿದಾಗ ಅಥವಾ 4 ತಿಂಗಳು 120 ಗಂಟೆ ಈ ಕೆಲಸ ಮಾಡಿದಾಗ ನಿಮಗೆ ಅಯ್ಯೋ ಬಿಡಯ್ಯ ಇಷ್ಟೇ ತಾನೇ ಅಂತ ಹೇಳ್ಬಿಟ್ಟು ನಿಮ್ಮ ವಾಯ್ಸ್ ಗಟ್ಟಿ ಮಾಡಿಕೊಂಡು ಮಾತಾಡೋಕ್ಕೆ ಆಗತ್ತೆ. ಸೊ ಈ ಕೆಲಸನ ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. ಯಾವ ಥರ, 5 ನಿಮಿಷ ರೀಡಿಂಗ್ ಮಾಡಿ, 5 ನಿಮಿಷ ರೈಟಿಂಗ್ ಮಾಡಿ, 5 ಮಿನಿಟ್ಸ್ TV ನೋಡಿ, ನ್ಯೂಸ್ ಹೇಳ್ತಾರಲ್ಲ ಅವರ ಎಕ್ಸ್ಪ್ರೆಷನ್ನಿಂದ ನೀವು ಮಾತಾಡಿ, ಅವ್ರು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೋ ನೀವು ಎಕ್ಸ್ಪ್ರೆಸ್ ಮಾಡಿ. ನಾ ಆವಾಗಲೇ ಹೇಳಿದ್ನಲ್ಲ, ಇಟ್ ಯು ಹ್ಯಾವ್ ಲಂಚ್ ಅನ್ನೋ ಒಂದೇ ಪ್ರಶ್ನೆಗೆ ನೀವು 8 ಥರ ಎಕ್ಸ್ಪ್ರೆಷನ್ ಕೊಡ್ಬೋದು. ಈಗ ನಾನು ಇಲ್ಲಿ ಮಲ್ಲೇಶ್ವರಮಲ್ಲಿ ಇದ್ದೀನಿ, ಮೆಜೆಸ್ಟಿಕ್ ಹೋಗಬೇಕು, ಹೆಂಗೆ ಹೋಗಲಿ, ಮಯಾಲಿ ಕಾವಲ್ ಮೇಲೆ ಹೋಗ್ತೀನಿ, ಬೇಡ ಸರ್ ಮಾರ್ಗೋ ಸರ್ ಅವ್ರ ಮೇಲೆ ಹೋಗ್ತೀನಿ, ಅಯ್ಯೋ ಬಿಡಿ ಸರ್ ಬ್ಲಾಕ್ ಆಗಿರುತ್ತೆ, ಸದಾಶಿವನಗರಿಂದ ಆ ಕಡೆಯಿಂದ ಹೋಗ್ಬಿಡ್ತೀನಿ. ಇಲ್ವಾ ಸರ್ ಮಾರ್ಗೋ ಸರ್ ಅವಳಲ್ಲಿ ಹೋಗ್ತೀನಿ, ಅಲ್ಲೇನೋ ರೋಡ್ ಬ್ಲಾಕ್ ಆಗಿದೆ, ರೈಟು ಲೆಫ್ಟು ರೈಟು ವಾಪಸ್ ಬರ್ತೀನಿ ಅಲ್ಲಿಗೆ. ಕರೆಕ್ಟ್, ಗೊತ್ತಾಗ್ತಾ ಇದೆಯಾ ನಿಮಗೆ ನಾನು ಹೇಳೋದೇನು? ಒಂದೇ ರೀತಿಯಲ್ಲಿ ನಿಮಗೆ ಒಂದೇ ರೂಟಲ್ಲಿ ಹೋಗಿ ಹೋಗಿ ಅಭ್ಯಾಸ ಇದೆ, ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಹಾಳಾಗ್ತಾ ಇರೋದು ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ನಿಮಗೆ 15 ರೂಟ್ ಗೊತ್ತು, ಮಲ್ಲೇಶ್ವರಮಿಂದ ಮೆಜೆಸ್ಟಿಕ್ ಹೋಗೋಕ್ಕೆ ನಿಮಗೆ 15 ರೂಟ್ ಗೊತ್ತು, ರೋಡ್ ಬ್ಲಾಕ್ ಆಗಿದ್ರೆ ನೀವು ಅದನ್ನು ತಿರುಗಿಸ್ಕೊಂಡು ಹೋಗ್ತೀರಾ. ಆಮೇಲೆ ವೀಕ್ಷಕರೇ, ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇರ್ತೀವಿ.
ಥ್ರೂಔಟ್ ದ ಇಯರ್ ನೀವು ಎನಿ ಟೈಮ್ 2 months ಇಲ್ಲಿ ಬಂದರೆ ಸಾಕು, ಇಲ್ಲಾಂದರೆ 1 month ಬಂದರೂ ಸಾಕು, ನಮ್ಮ ಕ್ಲಾಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಪಕ್ಕಾ ಇಂಗ್ಲೀಷ್ನ ನೀವು ಇಂಪ್ರೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ ಅಥವಾ ಇನ್ನೂ ಒಳ್ಳೆ ಕೆಲಸಕ್ಕೆ ನೀವು ಹೋಗ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರು, ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ಇಲ್ಲದೇ ಇರೋರು ಎಲ್ಲೇ ಇದ್ದರೂ ನೀವು ಪರವಾಗಿಲ್ಲ, ಬನ್ನಿ ನಮ್ಮ ಕ್ಲಾಸ್ಗೆ. 1 month ಸ್ಪೆಷಲ್ ಕೋರ್ಸ್ ಇದೆ, 2 months ಸ್ಪೆಷಲ್ ಕೋರ್ಸ್ ಇದೆ. ಇಲ್ಲೇ PG-GG ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ದುಬಿಟ್ಟು ಬೆಳಗಿಂದ ರಾತ್ರಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ನೀವು ವಾಪಸ್ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನನಗೆ ಫೋನ್ ಮಾಡಿ. ಸೊ ವೆಲ್ ಡನ್ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್. ಓಕೆ, ಕಂಟಿನ್ಯೂ ವಿತ್ ದ ಕ್ಲಾಸ್. ಥ್ಯಾಂಕ್ ಯು.